ನಾಡಿನೆಲ್ಲೆಡೆ ಸಂಭ್ರಮದ ವರಮಹಾಲಕ್ಷ್ಮಿ ಹಬ್ಬ ಆಚರಿಸುತ್ತಿದ್ದರೆ ಇಂತ ಹಬ್ಬ ಮಾಡದೆ ಕಾಯಕವೇ ಕೈಲಾಸ ಎಂದು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದ ಪೌರ ಕಾರ್ಮಿಕರನ್ನ ಮನೆಗೆ ಆಹ್ವಾನಿಸಿ ರೇಷ್ಮೆ ಸೀರೆ ವಿತರಿಸಲಾಗಿದೆ. ಹೌದು, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಬಿಜೆಪಿ ಮುಖಂಡರಾದ ಜೆಪಿ ಜಯಪ್ರಕಾಶ್ ರವರು 365 ದಿನಗಳ ಕಾಲ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗುವ ಮೈಸೂರು ನಗರದ ಪೌರ ಕಾರ್ಮಿಕ ಮಹಿಳಾ ಸಿಬ್ಬಂದಿಗೆ ರೇಷ್ಮೆ ಸೀರೆ ನೀಡಿ ಅರ್ಥಪೂರ್ಣವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದ್ದಾರೆ. 12 ಮಂದಿ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗಿದ್ದವರನ್ನ ಮನೆಗೆ ಆಹ್ವಾನಿಸಿದ ಬಿಜೆಪಿ ಮುಖಂಡ ಜಯಪ್ರಕಾಶ್ ರವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೇಷ್ಮೆ ಸೀರೆ ನೀಡಿ ಗೌರವಿಸಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸುತ್ತೇವೆ ಎನ್ನುತ್ತಾರೆ ಪೌರ ಕಾರ್ಮಿಕ ಮಹಿಳಾ ಸಿಬ್ಬಂದಿ. ಸಂದರ್ಭದಲ್ಲಿ ನಮ್ಮ ಜೆ ಪಿ ಸರ್ ಮಹಿಳಾ ಮಕ್ಕಳ ಮಹಿಳೆಯರ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿದ್ದಾರೆ ಅಂತೇಳಿದರೆ ಪೌರ ಕಾರ್ಮಿಕರ ಬಗ್ಗೆ ಎಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದಾರೆ. ಸೊ ಇವರ ಒಂದು ಕಾಳಜಿಗೆ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿದೆ. ಈ ಸಂದರ್ಭದಲ್ಲಿ ಯಾರೂ ನಮಗೆ ಈ ಥರ ಸೀರೆ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಯಾರೂ ನಮಗೆ ಸನ್ಮಾನ ಮಾಡಿಲ್ಲ. ಸೊ ಇವ್ರ ಕಡೆಯಿಂದ ನಮಗೆ ಮೊದಲನೇದಾಗಿ ಸಿಗ್ತಾ ಇದೆ, ಅದು ಪೌರ ಕಾರ್ಮಿಕರ ಮಹಿಳೆಯರಿಗೆ ಸಿಗ್ತಾ ಇದೆ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಇವರಿಗೆ ದೇವರು ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ದೇವರಲ್ಲಿ ಬೇಡ್ಕೊತೀನಿ. ನಮ್ಮ ಹೆಸರು ಈಶ್ವರಿ ಅಂತೇಳಿ. ಕರ್ನಾಟಕದ ಸಮಸ್ತ ಜನರಿಗೆ ನಾನು ಈ ಮೂಲಕ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಮೈಸೂರಿನ ಬಾಂಧವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಇಂಥ ಒಂದು ಸುದಿನ, ಒಳ್ಳೆಯ ದಿವಸ, ನಾವು ದೇವ್ರ ಪೂಜೆ ಮಾಡ್ತಾ ಇದ್ದೀವಿ, ಎಲ್ರಿಗೂ ಐಶ್ವರ್ಯ ಆರೋಗ್ಯ ಎಲ್ಲ ಸಿಗಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಮೈಸೂರು ನಗರವನ್ನು ತುಂಬ ಸ್ವಚ್ಛವಾಗಿ ಇಡಲಿಕ್ಕೆ ಕಾರಣಕರ್ತರು ಪ್ರಮುಖವಾಗಿ ಶ್ರಮಿಸ್ತಿರುವಂತಹ ಪೌರ ಕಾರ್ಮಿಕರು, ಅದರಲ್ಲೂ ಮಹಿಳಾ ಪೌರ ಕಾರ್ಮಿಕರು ಯಾರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವ್ರಿಗೆ ನಾವು ಇವತ್ತು ಅವರಿಗೆ ಸೀರೆಗಳನ್ನು ವಿತರಿಸಿ ಮತ್ತು ಭಾಗಿನವನ್ನು ನಾವು ನೀಡ್ತಾ ಇದ್ದೀವಿ. ಅದು ನಮ್ಮ ಬಿಜೆಪಿ ಮುಖಂಡರುಗಳು ಕೆಲವೆಲ್ಲರೂ ಹೇಳಿದರು ಇದು ಮಾಡಿದ್ರು ಒಳ್ಳೆಯದು ಅಂತ ಹೇಳಿಸುವಾಗಿ ಇಂದು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಇದರಲ್ಲಿ ಒಂದು ಡಜನ್ ಅಂದರೆ 12 ಜನ ಚೆನ್ನಾಗಿ ಕೆಲಸ ಮಾಡಿರುವಂತಹ ಪೌರ ಮಹಿಳಾ ಪೌರ ಕಾರ್ಮಿಕರಿಗೆ ನಾವು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬಟ್ ಏನಂದರೆ ನಾವು ವಿಶ್ವದ ಎಲ್ಲ ಸುಮಾರು ದೇಶಗಳಿಗೆ ನಾನು ಕೂಡ ಭೇಟಿ ನೀಡಿದ್ದೀನಿ, ಸುಮಾರು ನಗರಗಳು ನೋಡಿದ್ದೀನಿ. ಅದರಲ್ಲೂ ನಮ್ಮ ಭಾರತ ದೇಶದ ನಮ್ಮಲ್ಲೇ ಎಷ್ಟೋ ಜಿಲ್ಲೆಗಳು, ನಮ್ಮ ಕರ್ನಾಟಕದ ಜಿಲ್ಲೆಗಳು, ನಗರಗಳಿದೆ. ಆದರೂ ಮೈಸೂರಂತಹ ಒಂದು ಸುಂದರವಾದಂಥ ನಗರದಲ್ಲಿ ಸ್ವಚ್ಛವಾದಂಥ ನಗರವನ್ನು ನಾನು ನೋಡೋಕ್ಕಾಗಿಲ್ಲ. ಸೊ ಹಾಗಾಗಿ ಅದಕ್ಕೂ ಕಾರಣಕರ್ತರು ಇವರೇ ಅಲ್ವಾ, ಹಾಗಾಗಿ ಒಳ್ಳೆಯದಾಗಲಿ. ಅವ್ರಿಗೂ ಕೂಡ ದೇವರು ಒಳ್ಳೆಯ ಐಶ್ವರ್ಯ ಮತ್ತು ಆಯುಷ್ಯ ಎಲ್ಲವನ್ನು ಸಂಪತ್ತನ್ನು ನೀಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಮತ್ತು ಮತ್ತೊಮ್ಮೆ ಕರ್ನಾಟಕದ ಪ್ರತಿಯೊಬ್ಬರಿಗೂ, ಕನ್ನಡಿಗರಿಗೆ ಹಾಗೂ ಮೈಸೂರಿನ ಬಾಂಧವರಿಗೆ ಅವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ತುಂಬ ಹೇಳಿದ್ರು, ಅಯ್ಯೋ ನಮ್ಗೆ ಯಾರೂ ಮಾಡಲೇ ಇಲ್ಲ ಇಂಥ ಹಬ್ಬ, ಅವ್ರವ್ರ ಮನೇಲಿ ಹಬ್ಬ ಮಾಡ್ಕೊತಾ ಇದ್ದಾರೆ, ಅದು ನಮ್ಗೆ ಯಾರೂ ಇಲ್ಲ, ನೀವು ಭಾಳ ಗುರುತಿಸಿ ನಮ್ಗೆ ಇದು ಮಾಡಿದ್ದೀರ, ಹಾಗಾಗಿ ದೇವರು ನಿಮಗೆ ಚೆನ್ನಾಗಿಟ್ಟಿರಲಿ, ನಿಮ್ಗೆ ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸಿದ್ರು ಪಾಪ ಆ ಒಂದು ಮಹಿಳಾ, ಇವರು ಯಾರು ಸನ್ಮಾನ ಸ್ವೀಕರಿಸಿದಂಥ ಮಹಿಳೆಯರು. ಅದು ನನಗೆ ಅವರು ಪಾಪ ಒಂದು ರೀತಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ನನ್ನ ಪರವಾಗಿ ದೇವರಲ್ಲಿ ಬೇಡ್ಕೊಂಡ್ರು ಒಳ್ಳೇದಾಗಲಿ. ಜಯಪ್ರಕಾಶ್ ಸೀರೆ ತಂದು ಕೊಟ್ಟಿದ್ದೀವಿ. ಬಟ್ ಏನಂದರೆ ಪಾಪ ಎಲ್ಲರೂ ಹಬ್ಬಗಳು ಮಾಡ್ತಾಯಿರ್ತಾರೆ, ಅವರು ಸ್ವಲ್ಪ ಖುಷಿಯಾಗಿರಲಿ, ಇಷ್ಟೊಂದು ಕೆಲಸ ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ, ಅವ್ರದ್ದು ವೃತ್ತಿನೇ ಬೇರೆ ಅಲ್ವಾ. ಹಾಗಾಗಿ ಅವರು ಕೂಡ ಎಲ್ಲರ ರೀತಿಯಲ್ಲಿ ಬೇರೆಯವ್ರ ರೀತಿಯಲ್ಲಿ ಖುಷಿಯಾಗಿರಲಿ, ಸಂತೋಷವಾಗಿರಲಿ, ಅವ್ರ ದುಡಿಮೆಗೆ ಪ್ರತಿಫಲ ಅನ್ನುವಂಥ ಒಂದು ಗುರುತಿಸಿ ನಾವು ಅದನ್ನು ಮಾಡಿದ್ದೀವಿ. ಅಷ್ಟೇ ಅದು ವಿಚಾರ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.